ಕನ್ನಡಿಗರೇ ನಮಸ್ಕಾರ. ದುನಿಯಾ ತುಂಬಾ ದುಬಾರಿ ಅಂತ ಮಾತಾಡಿಕೊಳ್ತೀವಿ. ಕೈಯಲ್ಲಿ 1 ಕೋಟಿ ಇದ್ರೆ ದುನಿಯಾವನ್ನೇ ಗೆದ್ದಷ್ಟು ಖುಷಿ. ಇದೇ ದುನಿಯಾ ಕೆಲವು ಸೆಲೆಬ್ರಿಟಿಗಳ ಕೈಯಲ್ಲೇ ಇದೆ. ಸೆಲೆಬ್ರಿಟಿಗಳು ಅಂದರೆ ಹಾಗೆ ಅವರು ಧರಿಸೋ ಬಟ್ಟೆ, ವಾಚ್, ಕಾರು ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಭಾರತದ ಸ್ಟಾರ್ ನಟರು ಧರಿಸೋ ವಾಚ್ ಬೆಲೆಯು ಕೂಡ ಲಕ್ಷ ಹಾಗೂ ಕೋಟಿಗಟ್ಟಲೆ ಇದೆ. ಬ್ರ್ಯಾಂಡೆಡ್ ಐಟಂಗಳನ್ನು ಬಿಟ್ಟು ಬೇರೆ ಕಡೆ ಅವರು ತಿರುಗಿ ಕೂಡ ನೋಡಲ್ಲ. ಹಾಗಿದ್ರೆ ಯಾವ್ಯಾವ ಸ್ಟಾರ್ ನಟರು ದುಬಾರಿ ಬೆಲೆಯ ವಾಚ್ ಕಟ್ತಾರೆ, ಆ ವಾಚ್ ನ ಬೆಲೆ ಎಷ್ಟು ಅನ್ನೋದ್ರ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಆರ್ 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 ಸಿನಿಮಾ ಬಳಿಕ ಪ್ಯಾನ್ ವರ್ಲ್ಡ್ ಸ್ಟಾರ್ ಎನಿಸಿಕೊಂಡಿರೋ ರಾಮ್ ಚರಣ್ ತೇಜ ಕಟ್ಟೋದು ದುಬಾರಿ ವಾಚ್ ಗಳನ್ನೇ. ಈ ಸ್ಟಾರ್ ತೆಲುಗು ನಟ ದಿನಕ್ಕೊಂದು ವಾಚ್ ಕಟ್ತಾರೆ, ಅದು ಕೂಡ ಲಕ್ಷ ಕೋಟಿಗಳಲ್ಲಿ ಬೆಲೆ ಬಾಳುವ ವಾಚ್ ಗಳನ್ನೇ. ಒಂದು ಸಿನಿಮಾಗೆ ಕೋಟಿ ಕೋಟಿ ಸಂಭಾವನೆ ಪಡೆಯುವ ಈ ನಟನ ಬಳಿ ಇರುವ ದುಬಾರಿ ಮೊತ್ತದ ಹಲವು ವಾಚ್ ಗಳಿವೆ. ಪ್ರಪಂಚದ ದುಬಾರಿ ವಾಚ್ ಎನಿಸಿಕೊಂಡಿರೋ ರೋಲೆಕ್ಸ್ ನಿಂದ ಆರಂಭವಾಗಿ RM61, ಪಾಟೆಕ್ ಫಿಲಿಪ್, ಹ್ಯೂಬ್ಲೆಟ್ ಕಿಂಗ್, ರಿಚರ್ಡ್ ಮಿಲ್ಲೆ ವರೆಗೂ ಇದೆ. ಸುಮಾರು 7ಕ್ಕೂ ಹೆಚ್ಚು ದುಬಾರಿ ವಾಚ್ ಗಳು ರಾಮ್ ಚರಣ್ ಬಳಿ ಇದೆ. ರಾಮ್ ಚರಣ್ ಬಳಿ 13 ಲಕ್ಷ ರೂಪಾಯಿ ರೋಲೆಕ್ಸ್ ವಾಚ್ ಒಂದು ಇದೆ. ಇದನ್ನು 18 ಕ್ಯಾರೆಟ್ ನ ಯೆಲ್ಲೋ ಗೋಲ್ಡ್ ನಲ್ಲಿ ತಯಾರಿಸಲಾಗಿದೆ. ಹಾಗೆ RM ವಾಚ್ 3 ಕೋಟಿ ರೂಪಾಯಿ, 61 ಲಕ್ಷ 68 ಲಕ್ಷ ಬೆಲೆ ಬಾಳುವ ಫಾಟೆಕ್ ಫಿಲಿಪ್, 18 ಲಕ್ಷದ ಹ್ಯೂಬ್ಲೆಟ್ ಕಿಂಗ್, 1.5 ಕೋಟಿ ರೂಪಾಯಿಯ ರಿಚರ್ಡ್ ಮಿಲ್ಲೆ, 75 ಲಕ್ಷ ರೂಪಾಯಿಯ ರಾಯಲ್ ಓಕ್, 41 ಲಕ್ಷ ರೂಪಾಯಿಯ ರಾಯಲ್ ಓಕ್ ಲಿಬ್ರೋನ್, 22 ಲಕ್ಷ ರೂಪಾಯಿಯ ರಾಯಲ್ ಓಕ್ ಬ್ಲೂ ಅಂತ 7 ದುಬಾರಿ ವಾಚ್ ಗಳನ್ನು ನಟ ರಾಮ್ ಚರಣ್ ತೇಜ ಕಟ್ತಾರೆ. ಇನ್ನು ಕನ್ನಡದ ನಟ ಕಿಚ್ಚ ಸುದೀಪ್ ಹಾಗೆಲ್ಲ ಸುಖ ಸುಮ್ಮನೆ ಖರ್ಚು ಮಾಡೋ ವ್ಯಕ್ತಿ ಅಲ್ಲ. ಆದ್ರೆ ಕಾರು ವಾಚ್ ಅಂದ್ರೆ ಅವರಿಗೆ ಪ್ರೀತಿ ಜಾಸ್ತಿನೇ. ಅದರಲ್ಲೂ ಒಂದಿಷ್ಟು ದಿನ ಸುದೀಪ್ ವಾಚ್ ಬಳಸ್ತಿರ್ಲಿಲ್ಲ, ಕೆಲವು ವರ್ಷಗಳಿಂದೀಚೆಗೆ ವಾಚ್ ಕಟ್ತಿದ್ದಾರೆ. ಅದು ಕೂಡ ಬಹುತೇಕ ಮಂದಿ ಎಡಗೈಗೆ ವಾಚ್ ಕಟ್ಟಿದ್ರೆ ಸುದೀಪ್ ಅವರು ಮಾತ್ರ ಬಲಗೈಗೆ ವಾಚ್ ಕಟ್ತಾರೆ. ಮೊನ್ನೆ ನಡೆದ KCC CCL ಲೀಗ್ ನಲ್ಲಿ ಕಿಚ್ಚ ಸುದೀಪ್ ಒಂದು ವಾಚ್ ಕಟ್ಟಿದ್ರು. ಈ ದುಬಾರಿ ವಾಚ್ ಯಾವುದು, ಅದಕ್ಕೆ ರೇಟ್ ಎಷ್ಟು ಎಂಬುದರ ಬಗ್ಗೆ ಚರ್ಚೆ ಆಗ್ತಿದೆ. ಕಿಚ್ಚ ಸುದೀಪ್ ಧರಿಸಿದ ಈ ವಾಚ್ ನ ಬೆಲೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ಎಂದು ಹೇಳಲಾಗಿದೆ. ರಾಮ್ ಚರಣ್ ಅಂತೆಯೇ ಕಿಚ್ಚ ಸುದೀಪ್ ಕೂಡ ವಾಚ್ ಪ್ರಿಯರ್ ಆಗಿರೋದ್ರಿಂದ ವಿದೇಶಿ ಮೂಲದ ರಿಚರ್ಡ್ ಮಿಲ್ಲೆ ವಾಚ್ ಅನ್ನು ಧರಿಸಿದ್ದಾರೆ. ಇದರ ಬೆಲೆ ಅಂದಾಜು 1 ಕೋಟಿ ರೂಪಾಯಿಗೂ ಅಧಿಕ ಎಂದು ಹೇಳಲಾಗಿದೆ. ರಿಚರ್ಡ್ ಮಿಲ್ಲೆ ಐಷಾರಾಮಿ ವಾಚ್ ಗಳನ್ನು ತಯಾರಿಸುವುದರಲ್ಲಿ ಹೆಸರುವಾಸಿಯಾಗಿದೆ. ಉದ್ಯಮಿಗಳು, ಸೆಲೆಬ್ರಿಟಿಗಳು, ಕ್ರೀಡಾಪಟುಗಳಂತವರೇ ಇವರ ಕಸ್ಟಮರ್ಸ್ ಆಗಿದ್ದಾರೆ. ಇನ್ನು ಬಾಲಿವುಡ್ ನಲ್ಲೂ ಕೋಟಿ ಕೋಟಿ ಸಂಭಾವನೆ ಪಡೆಯುವ ಅನೇಕ ನಟರಿದ್ದು ಅವರು ಕೂಡ ಲಕ್ಷ ಕೋಟಿ ಬೆಲೆ ಬಾಳುವ ವಾಚ್ ಗಳನ್ನು ಧರಿಸ್ತಾರೆ. ಬಾಲಿವುಡ್ ನಟ ರಣಬೀರ್ ಕಪೂರ್ ಬಳಿ ದುಬಾರಿ ವಾಚ್ ಗಳಿವೆ. 14 ಲಕ್ಷ ಮೌಲ್ಯದ ಆರ್ಡರ್ಮಸ್ ಪಿಗುಯಿಟ್ ರೋಯ, 14.18 ಲಕ್ಷ ಮೌಲ್ಯದ ರೆಸೆನ್ಸ್ ಟೈಪ್ 1, 1.12 ಕೋಟಿ ರೂಪಾಯಿ ಬೆಲೆ ಬಾಳುವ ರಿಚರ್ಡ್ ಮಿಲ್ಲೆ ವಾಚ್ ಗಳಿವೆ. ಇನ್ನು ಶ್ರೀಮಂತ ನಟ ಸೈಫ್ ಅಲಿ ಖಾನ್ ಬಳಿ ಕೂಡ 24.93 ಲಕ್ಷ ಮೌಲ್ಯದ ಲುಮಿನರ್ ವಾಚ್ ಇದೆ. ಹಾಗೆ ಇದೇ ಬ್ರ್ಯಾಂಡ್ ನ 14.40 ಲಕ್ಷ ಮೌಲ್ಯದ ಗ್ರೇಡ್ ಲಾಂಚ್ 1 ವಾಚ್ ಕೂಡ ಸೈಫ್ ಅಲಿ ಖಾನ್ ಬಳಿ ಇದೆ. ಇದರ ಜೊತೆ ಆಮಿರ್ ಖಾನ್ ಹಾಗೂ ರಣವೀರ್ ಸಿಂಗ್ ಬಳಿಯೂ ದುಬಾರಿ ವಾಚ್ ಗಳಿವೆ. ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಬಳಿ 37 ವಿಭಿನ್ನ ಟೈಮ್ ಝೋನ್ ಗಳನ್ನು ತೋರಿಸುವ 27.80 ಲಕ್ಷದ ಸ್ವಿಸ್ ದೇಶದ ವಚರಾನ್ ಕಾನ್ವೆಸ್ಟಿಕ್ ವಾಚ್ ಇದೆ. ಹಾಗೆ ಚಿತ್ರ ವಿಚಿತ್ರ ಕಾಸ್ಟ್ಯೂಮ್ ಧರಿಸೋ ರಣವೀರ್ ಸಿಂಗ್ ಬಳಿ ಕೂಡ 40 ಲಕ್ಷದ ವಾಚ್ ಇದೆ. ಅದು ಫ್ರಾಂಕ್ ಮುಲ್ಲರ್ ಬ್ರ್ಯಾಂಡ್ ನ V45 ವಂಗಾರ್ಡ್ ವಾಚ್ ಎನ್ನಲಾಗಿದೆ. ಇದರ ಜೊತೆ ಹಲವು ನಟರ ಬಳಿ ದುಬಾರಿ ವಾಚ್ ಗಳೇ ಇವೆ. ಕೋಟಿಗಳಲ್ಲಿ ಸಂಭಾವನೆ ಪಡೆಯುವ ನಟರಿಗೆ ಇಷ್ಟು ದುಬಾರಿ ವಾಚ್ ಕಟ್ಟುವುದಕ್ಕೆ ಭಾರ ಅಂತ ಅನಿಸೋದಿಲ್ಲ. ದೊಡ್ಡ ದೊಡ್ಡ ವಾಚ್ ಬ್ರ್ಯಾಂಡ್ ಕಂಪನಿಗಳು ಕೂಡ ಇಂಥ ನಟರಿಗೆ ದುಬಾರಿ ವಾಚ್ ಗಳನ್ನು ಕೊಟ್ಟು ಪ್ರಮೋಷನ್ ಕೂಡ ಮಾಡಿಸುತ್ತವೆ. ಸ್ಟಾರ್ ನಟರಾದವರು ಹೋದಲ್ಲಿ ಬಂದಲೆಲ್ಲ ಇಂಥ ವಾಚ್ ಗಳನ್ನು ಧರಿಸಿದ್ರೆ ಆ ಕಂಪನಿಗಳ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚುತ್ತೆ. ಇದರ ಸಲುವಾಗಿ ಅನೇಕರು ಟೈಅಪ್ ಕೂಡ ಆಗಿರ್ತಾರೆ. ಹೀಗಾಗಿ ಹೋದಲ್ಲಿ ಬಂದಲೆಲ್ಲ ದುಬಾರಿ ವಾಚ್ ಗಳನ್ನೇ ಕಟ್ತಾರೆ. ಇನ್ನೂ ಅನೇಕರು ತಮಗೆ ಇಷ್ಟ ಅಂತ ಈ ರೀತಿಯ ವಾಚ್ ಗಳನ್ನು ಧರಿಸ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.